ಹಲೋ ಫ್ರೆಂಡ್ಸ್, ಇವತ್ತು ನಾವು ತರಕಾರಿ ಸಾಗು ಮಾಡೋದನ್ನು ನೋಡ್ಕೊಳ್ಳೋಣ. ಈ ಸಾಗು ಅಂತೂ ದೋಸೆ, ಇಡ್ಲಿ, ಚಪಾತಿ, ಪೂರಿ ಅಥವಾ ಗೀ ರೈಸು ಯಾವುದಕ್ಕೆ ಬೇಕು ಅಂದರೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮೊದಲು ಮಸಾಲೆ ರುಬ್ಕೊಂಡ್ಬಿಡೋಣ. ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕಾಯಿತುರಿನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ಟೊಮೊಟೊ ಕಟ್ ಮಾಡಿ ಹಾಕ್ತಿದ್ದೀನಿ. ಟೊಮೊಟೊ ನೀವು ತರಕಾರಿ ಜೊತೆ ಹಾಕ್ತೀನಿ ಅಂದರೂ ಹಾಕ್ಕೊಳ್ಬೋದು, ಅಥವಾ ರುಬ್ಬೋದಕ್ಕೆ ಸೇರಿಸ್ಕೊಳ್ತೀನಿ ಅಂದರೂ ಸೇರಿಸ್ಕೊಳ್ಬೋದು. ಹಾಗೆ ಖಾರಕ್ಕೆ 10 ರಿಂದ 12 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಾನು ಸ್ವಲ್ಪ ಖಾರವಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕು ಅಂದರೂ 1-4 ಹಸಿಮೆಣಸಿನ್ಕಾಯಿ ಕಡಿಮೆ ಸೇರಿಸ್ಕೊಳ್ಳಿ. ಅದಾದ ನಂತರ ಶುಂಠಿ 1 ಇಂಚಷ್ಟು ಮತ್ತು 1/10 ಎಸ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/1 ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ನಂತರ ಚಕ್ಕೆ 1 ಇಂಚಷ್ಟು, 5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಲವಂಗ ಸ್ವಲ್ಪ ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಹಿಡಿಯಷ್ಟು ಪುದೀನ ಸೊಪ್ಪು. ಪುದೀನ ಫ್ಲೇವರ್ ಇಷ್ಟಪಡಲ್ಲ ಅನ್ನೋರು ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು. ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮೆತ್ತಗೆ ಗಂಧ ಬರುತ್ತಲ್ವಾ ಆ ರೀತಿ ಮೆತ್ತಗೆ ರುಬ್ಕೊಂಬಿಡಿ. ನಂತರ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ಕಡಾಯಲ್ಲಿ ಮಾಡ್ಕೊಳ್ತೀನಿ ಅಂದರೂ ಧಾರಾಳವಾಗಿ ಮಾಡ್ಕೊಳ್ಬೋದು. 1/4 ಟೀಸ್ಪೂನಷ್ಟು ಸೋಂಪು, ಹಾಗೆಯೇ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲನ ಸೇರಿಸ್ತಾ ಇದ್ದೀನಿ. ಈ ಮಸಾಲೆ ಅಂತೂ ಹಸಿ ಹಸಿ ಅಕ್ಕಿ ಎಲ್ಲ ರುಬ್ಬಿದ್ದೀವಲ್ವ, ಅದರಿಂದ ಹಸಿ ಸ್ಮೆಲ್ ಪೂರ್ತಿ ಹೊರಟೋಗ್ಬೇಕು. ಇದು ಕಲರ್ ಚೇಂಜ್ ಆಗುತ್ತೆ. ಅದರಿಂದ ನಾವು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಯಾಗೂ ಬರುತ್ತೆ ಈ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಓಕೆ ನೋಡಿ, ಈ ರೀತಿ ಕುದೀತಾ ಇದೆ ಮತ್ತು ಕಲ್ಲರು ಚೇಂಜ್ ಆಗಿದೆ. ಈಗ ಒಂದೊಂದೇ ತರಕಾರಿಗಳನ್ನು ಹಾಕ್ಕೊಳ್ಳೋಣ. 7 ರಿಂದ 8 ಬೀನ್ಸ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ 1 ನವಿಲುಕೋಸನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ದೊಡ್ಡ ಸೈಜಿಂದು. ಚಿಕ್ಕದಾದರೆ 2 ಹಾಕ್ಕೊಳ್ಳಿ. 3 ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ 2 ಬಿಳಿ ಬದನೆಕಾಯಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಬದನೆಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ, ತೊಂದರೆ ಇಲ್ಲ. ಅದ್ರ ಬದಲು ನೀವು ಆಲೂಗಡ್ಡೆನೋ ಅಥವಾ ಕಾಲಿಫ್ಲವರೋ ಹಾಕ್ಕೊಳ್ಬೋದು. ನಂತರ 1 ಕಪ್ಪಷ್ಟು ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಷ್ಟು ತರಕಾರಿ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ತರಕಾರಿ ಬೇಕು ಅಂದರೆ ಇದ್ರ ಜೊತೇಲಿ ಧಾರಾಳವಾಗಿ ಸೇರಿಸ್ಕೊಳ್ಬೋದು. ನಂತರ 1 ಟೀಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತೀನಿ. ಹಾಗೆಯೇ 1/4 ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ನೀರು ಹಾಕಿದ ನಂತರ ಉಪ್ಪು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ. ನಾನು ಈ ಜಾಗದಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಕಾಗಲಿಲ್ಲ ಅಂದರೆ ಮತ್ತೇನು ಸೇರಿಸ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾನಿವತ್ತು ತೋರಿಸ್ತಾ ಇರೋವಂಥ ಸಾಗು ಅಂತೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ನೀರಾಗೆ ಮಾಡ್ತಾ ಇದ್ದೀನಿ ದೋಸೆಗೆ ಮಾಡ್ತಾ ಇರೋದ್ರಿಂದ. ನೀವು ಚಪಾತಿಗೆ ಮಾಡೋದಾದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ನೀರು ಅಂದರೆ 1/2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈ ಥಿಕ್ನೆಸ್ಗಿದೆ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು 2 ವಿಸಿಲ್ ಕೂಗಿಸ್ಕೊಳ್ಳೋಣ. ನೋಡಿದ್ರಲ್ಲ, ಸಾಗು ನಮಗೆ ಈ ಥರ ರೆಡಿಯಾಗಿದೆ. ಸ್ವಲ್ಪ ತೆಳುವಾಗಿದೆ, ಯಾಕೆಂದರೆ ನಾನು ದೋಸೆಗೆ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಗೀ ರೈಸು ಅಥವಾ ದೋಸೆಗೆ ಮಾಡೋದಾದರೆ ಈ ರೀತಿ ಮಾಡ್ಕೊಳ್ಳಿ. ಚಪಾತಿಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಓಪನ್ ಪ್ಯಾನಲ್ಲೇ ಹೀಗೇ 2 ನಿಮಿಷ ನೀವು ಕುದಿಸ್ಕೊಂಬಿಟ್ರೆ ಸಾಗು ಗಟ್ಟಿಯಾಗೋಗುತ್ತೆ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಅಲ್ವಾ? ಒಂದ್ಸಲ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.